ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಒಂದು ಕನಸಿರುತ್ತೆ, ಮುಂದೊಂದು ದಿನ ನಾನು ಏನು ಆಗಬೇಕು, ನಾನು ಏನು ಆಗಬಲ್ಲೆ ಎನ್ನುವ ಒಂದು ಕನಸು ನಿಮ್ಮೆಲ್ಲರಲ್ಲೂ ಇದ್ದೇ ಇರುತ್ತಿರುವ. ಕೆಲವರಿಗೆ ಡಾಕ್ಟರ್ ಆಗಬೇಕಂತ ಇರುತ್ತೆ, ಕೆಲವರಿಗೆ ಪೊಲೀಸ್ ಆಗಬೇಕಂತ ಇರುತ್ತೆ, ಸ್ವಲ್ಪ ಕೆಲವರಿಗೆ ಸೈನಿಕ ಅಂತ ಆಗಬೇಕಂತ ಇರುತ್ತೆ, ಕೆಲವರಿಗೆ ಜಿಲ್ಲಾಧಿಕಾರಿಗಳು ಡಿ ಸಿ ಆಗಬೇಕಂತ ಇರುತ್ತೆ, ಎಸ್ ಪಿ ಆಗಬೇಕಂತ ಇರುತ್ತೆ. ಈ ರೀತಿ ತಮ್ಮ ತಮ್ಮದೇ ಕನಸು ಇರ್ತವೆ ಅಲ್ವಾ. ಯಾಕೆ ನಾನು ಏನು ಮಾತಾಡ್ತಿದ್ದೀನಿ ಅಂದರೆ, ಕನಸು ಇರಬೇಕು, ಆ ಕನಸಿನ ಜೊತೆಗೆ ಪ್ರಯತ್ನವನ್ನು ನಾವು ಮಾಡಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು, ಮೊದಲು ನಮ್ಮ ಪ್ರಯತ್ನ ಇದ್ದರೆ ನಾವು ಏನನ್ನೂ ಸಾಧಿಸೋಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಹಾಗೆ ನಾವು ನಮ್ಮ ಮುಂದಿನ ಜೀವನದ ಬಗ್ಗೆ ನಾವು ಕನಸನ್ನು ಕಾಣ್ತಾ ಇರ್ತೇವೆ ಅಲ್ವಾ. ನೀವು ರಾತ್ರಿ ಮಲಗಿದಾಗ ನಿಮ್ಮಲ್ಲೇ ನಿಮಗೆ ಕನಸುಗಳು ಬೀಳ್ತವೆ ಅಲ್ವಾ, ನಾನಾ ರೀತಿಯ ಕನಸುಗಳು ಬೀಳ್ತವೆ ಅಲ್ವಾ. ಅವೆಲ್ಲವೂ ನಿಜಾಂಶ ಅಲ್ಲ, ನಿಜ ಜೀವನದಲ್ಲಿ ನಡೀತಕ್ಕಂಥದ್ದಲ್ಲ. ನೀವು ಹಿಂದಿನ ದಿನದಲ್ಲಿ ನಡೆದಂತಹ ಯಾವುದೋ ಒಂದು ಘಟನೆ ಮರುಕಳಿಸಿ ನಿಮಗೆ ಕನಸಾಗಿರ್ಬೋದು, ಅಥವಾ ನೀವು ರಾತ್ರಿ ಮಲಗುವಾಗ ಯಾವುದೇ ಒಂದು ಯೋಚನೆಯನ್ನು ಮಲಗಿದರೆ ಆ ಯೋಚನೆಗೆ ಸಂಬಂಧಪಟ್ಟಂತಹ ಕನಸುಗಳು ನಿಮ್ಮಲ್ಲಿ ಬರಬಹುದು ಅಲ್ವಾ. ಹಾಗೆ ಈ ಕನಸುಗಳನ್ನೋದು ಸ್ವಾಭಾವಿಕ. ಇದು ಶ್ರೀಮಂತ ಬಡವ ಯಾರೇ ಇರ್ಬೋದು ಅಲ್ವಾ, ಆ ತಿರುಗನ ಕನಸು ಕರ್ತೇನೆ ಕೇಳಿರ್ಬೋದು, ರಾಜನಾದಂಥ ಕನಸನ್ನು. ಹೀಗೆ ಕನಸುಗಳನ್ನು ನೋಡ್ತಾ ಹೋದರೆ ಕಥೆಗಳಲ್ಲಿ, ಕವನಗಳಲ್ಲಿ, ಕಾದಂಬರಿಗಳಲ್ಲಿ ತನ್ನದಂಥ ರೂಪವನ್ನು ತಾಳಿ ರೂಪವನ್ನು ತಾಳಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಯಾಕೆ ಹೇಳ್ತಾ ಇದ್ದಾರೆ ಈ ಮಾತನ್ನು ಅಂದರೆ, ಈ ಪ್ರಸ್ತುತ ಒಂದು ಈ ಪಾಠದಲ್ಲಿ ಒಬ್ಬ ಕನಸುಗಾರನ ಬಗ್ಗೆ, ಮತ್ತು ಸಿನಿಮಾ ನಟ ಆಗಿರ್ತಕ್ಕಂಥ ಕನಸುಗಾರ ಆಗಿರ್ತಕ್ಕಂಥ ರವಿಚಂದ್ರನಲ್ಲ, ರಜಿಸ್ಟರ್ ಅಂತ ಹೇಳ್ತೇವಲ್ಲ ಅವರಲ್ಲ, ಇಲ್ಲೊಬ್ಬ ಸಾಧಕರಿದ್ದಾರೆ. ಅವರು ಈ ಭಾರತದ ಏಳಿಗೆಯನ್ನು ಕನಸನ್ನು ಕಂಡಿರ್ತಕ್ಕಂಥವ್ರು, ಭಾರತದ ಅಭಿವೃದ್ಧಿಗಾಗಿ ಕನಸನ್ನು ಕಂಡಿರ್ತಕ್ಕಂಥವ್ರು, ಭಾರತದ ಸ್ವಾವಲಂಬನೆಗಾಗಿ ಕನಸನ್ನು ಕಂಡಿರ್ತಕ್ಕಂಥವ್ರು, ಭಾರತದ ಒಂದು ಉನ್ನತ ಏಳಿಗೆಗಾಗಿ ಕನಸನ್ನು ಕಂಡು ಅದಕ್ಕೆ ಶ್ರಮ ವಹಿಸಿ ನೀವು ಆ ರೀತಿ ಕನಸು ಕಾಣಿರಿ, ಕನಸು ಕಂಡು ಅದನ್ನು ಯಶಸ್ಸುಗೊಳಿಸಿ ಎಂದು ಸಾರಿರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯ ಸಾಧನೆಯನ್ನು ಒಳಗೊಂಡಿರ್ತಕ್ಕಂಥ, ಕನಸನ್ನು ಒಳಗೊಂಡಿರ್ತಕ್ಕಂಥ ಪಾಠವೇ ಕನಸುಗಾರ ಕಲಾ. ಈ ದಿನ ನಾವು ಆ ಪಾಠವನ್ನು ಈ ಗಮನಿಸೋಣ, ತಿಳ್ಕೊಳ್ಳೋಣ ಆಯಿತಾ. ಪಾಠ 16, ಕನಸುಗಾರ ಕಲಾ. ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯೊಬ್ಬರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು. ವಿಜ್ಞಾನಿ ತನ್ನ ಪ್ರಯೋಗಾಲಯದಲ್ಲಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ್ದ ಹಗುರವಾದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾ ವಿವರಿಸಿದರು. ಕ್ಷಿಪಣಿಯಲ್ಲಿ ಬಳಸುವುದಕ್ಕಾಗಿ ತಾನು ತಯಾರಿಸಿದ ಹಗುರವಾದ ವಸ್ತುವೊಂದನ್ನು ಹೆಮ್ಮೆಯಿಂದ ತೋರಿಸಿದರು. ಅದನ್ನು ಮೂಳೆ ತಜ್ಞರು ಕೈಯಿಂದ ಎತ್ತಿ ಬಲಭದ್ರ ಎಂದು ಉತ್ತರಿಸಿದರು. ಒಡನೆಯೇ ವಿಜ್ಞಾನಿಯನ್ನು ಹೈದರಾಬಾದ್ನಲ್ಲಿರುವ ತನ್ನ ನಿಜಾಮ್ ಆಸ್ಪತ್ರೆಗೆ ಬರುವಂತೆ ಕೇಳಿಕೊಂಡರು. ಅಂದೇ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ತೋರಿಸಿದರು. ಅಲ್ಲಿದ್ದವರಲ್ಲಿ ಹೆಚ್ಚಿನವರು ಮಕ್ಕಳು. ಅವರಲ್ಲಿ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. ಅವರ ಕಾಲಿಗೆ ಸುಮಾರು 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಪರ್ ಅಳವಡಿಸಿದ್ದರು. ಒಂದು ದಿನ ಪ್ರಸಿದ್ಧ ಮೂಳೆ ತಜ್ಞರು, ಮೂಳೆ ಅಂದರೆ ಎಲ್ಲರಿಗೂ ಅಂತ ಹೇಳ್ತೀವಿ ಅಲ್ವಾ, ನಾವು ಕೈ ಮುಂದೆ ಕಾಲು ಬಂದಾಗ ನಾವು ಹೇಳ್ತೇವೆ ಈ ಆರ್ಥೋಪೆಡಿಕ್ಸ್ ಅಂತ ಹೇಳ್ತೇವೆ, ಮೂಳೆ ತಜ್ಞರು ಅಂತ ಕೇಳ್ತೇವೆ. ಅವ್ರ ಹತ್ರ ಹೋದಾಗ ಏನು ಮಾಡ್ತಾರೆ, ಆ ಒಂದು ನ್ಯೂನಿಟಿ ನಮ್ಗೆ ಏನಾಗಿ ತೊಂದರೆ ಇರ್ತವೆ, ಮೂಳೆಯಲ್ಲಿ ತೊಂದರೆ ಇರತಕ್ಕಂಥದ್ದನ್ನು ಸರಿಪಡಿಸ್ತಕ್ಕಂಥವ್ರು. ಅಂತಹ ಮೂಳೆ ತಜ್ಞರೊಬ್ಬರು ವಿಜ್ಞಾನಿಯ ಪ್ರಯೋಗಾಲಯಕ್ಕೆ, ಪ್ರಯೋಗಾಲಯ ಅಂತಂದರೆ ಹೊಸ ಹೊಸ ಸಂಶೋಧನೆಗಳಿಗಾಗಿ ಮಾಡಲು ನಿಗದಿಪಡಿಸತಕ್ಕಂಥ ಒಂದು ಸ್ಥಳ, ಪ್ರಯೋಗ ಮಾಡಿ ಪರೀಕ್ಷೆಗಾಗಿ ನಿಗದಿಪಡಿಸತಕ್ಕಂತಹ ಒಂದು ಸ್ಥಳವಾಗಿ ವಿಜ್ಞಾನಿಗಳ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಅಲ್ಲಿ ವಿಜ್ಞಾನಿಗಳು ತಮ್ಮ ಹೊಸ ಹೊಸ ಸಂಶೋಧನೆಗಾಗಿ ಅಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂತಹ ಪ್ರಯೋಗಾಲಯಕ್ಕೆ ಈ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ಭೇಟಿ ಕೊಡ್ತಾರೆ.
ಆ ವಿಜ್ಞಾನಿ ಏನು ಪ್ರಯೋಗದಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಆ ಮೂಳೆ ತಜ್ಞರಿಗೆ ತಾವು ತಯಾರಿಸಿರ್ತಕ್ಕಂತಹ ವಸ್ತುಗಳನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತಾರೆ. ನಾನು ಇದನ್ನು ಮಾಡಿದ್ದೇನೆ, ಈ ವಸ್ತುನ ಕಂಡುಹಿಡಿದ್ದೇನೆ, ಈ ರೀತಿ ಮಾಡಿದ್ದೇನೆ ಅಂತ ತಮ್ಮ ಒಂದು ಸಂಶೋಧನೆಯಿಂದ ಬಂದಂತಹ ಫಲಿತಾಂಶದ ರೂಪದಲ್ಲಿರ್ತಕ್ಕಂತಹ ವಸ್ತುಗಳನ್ನು ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಅದರಲ್ಲಿ ಕ್ಷಿಪಣಿಗಳು, ಕ್ಷಿಪಣಿ ಅಂದರೆ ಯುದ್ಧದ ಸಂದರ್ಭಗಳಲ್ಲಿ ಮದ್ದು ಗುಂಡುಗಳನ್ನು ಮದ್ದನ್ನು ಹಾಕಿ ದೂರದ ಪ್ರದೇಶಕ್ಕೆ ಅದನ್ನು ಕಳಿಸ್ತಕ್ಕಂತಹ ಹಾರಿಸ್ತಕ್ಕಂತಹ ಒಂದು ಸಾಧನ, ಸ್ಫೋಟಕವಾಗಿ ಬಳಸ್ತಕ್ಕಂತಹ ಒಂದು ಸಾಧನ. ನೀವೆಲ್ಲ ನೋಡಿರ್ಬೋದು ಇವುಗಳನ್ನು ತೋರಿಸ್ತಾ ಇರ್ತಾರೆ ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ರಾಕೆಟ್ ನಮೂನಿಯ ಒಂದು ಯುದ್ಧೋಪಕರಣ. ಇದರಲ್ಲಿ ಮದ್ದುಗಳನ್ನು ತುಂಬಿ ಅದನ್ನೇ ಮಾಡ್ತಾರೆ, ಸ್ಫೋಟ ಮಾಡ್ತಕ್ಕಂತಹ ಸ್ಫೋಟ ಮಾಡ್ತಕ್ಕಂಥ ಒಂದು ಸಾಧನವೇ ಈ ಕ್ಷಿಪಣಿ. ಆ ಕ್ಷಿಪಣಿಯಲ್ಲಿ ಬಳಸುವಂತಹ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಹಗುರವಾಗಿರ್ತಕ್ಕಂಥ ವಸ್ತುವೊಂದನ್ನು ಆ ವಿಜ್ಞಾನಿಗಳೇನು ಮಾಡ್ತಾರೆ ಆ ಮೂಳೆ ತಜ್ಞರಿಗೆ ತೋರಿಸ್ತಾರೆ. ಅದು ಬಹಳ ಹಗುರವಾಗಿರುತ್ತೆ. ಆ ತಕ್ಷಣ ಹೇಳ್ತಾರೆ ಈ ವಿಜ್ಞಾನಿಯನ್ನು, ನಮ್ಮ ನಿಜಾಮ್ ಆಸ್ಪತ್ರೆಗೆ ಬನ್ನಿ, ನಮ್ಮಲ್ಲಿ ಕೆಲವು ರೋಗಿಗಳಿದ್ದಾರೆ, ಅವರಿಗೇನಾದರೂ ನಿಮಗೆ ಸಹಾಯ ಮಾಡಬೇಕಾಗತ್ತೆ, ಹಾಗಾಗಿ ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಆ ಮೂಳೆ ತಜ್ಞರು ಹೇಳಿದಾಗ ತಕ್ಷಣವೇ ಆ ವಿಜ್ಞಾನಿಗಳೇನು ಮಾಡ್ತಾರೆ ಆ ವೈದ್ಯರ ಜೊತೆಗೆ ತೆರಳುತ್ತಾರೆ. ಆ ವೈದ್ಯರಲ್ಲಿ ವೈದ್ಯರ ಆಸ್ಪತ್ರೆ ನಿಜಾಮ್ ಆಸ್ಪತ್ರೆಗೆ ಹೋಗಿ, ಹೈದರಾಬಾದ್ ನಿಜಾಮ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ನೋಡಿದಾಗ ಆಸ್ಪತ್ರೆಯಲ್ಲಿ ಹೆಚ್ಚಿನ ಭಾಗ ಮಕ್ಕಳಿಂದೇ ಆ ಆಸ್ಪತ್ರೆ ಇರ್ತಾರೆ. ಅವರೆಲ್ಲರೂ ಸಹಿತ ನಾನಾ ಕಾರಣಗಳಿಂದ ಕಾಲಿನ ನ್ಯೂನತೆಗೆ ಒಳಗಾಗಿರ್ತಕ್ಕಂಥವ್ರು, ಮತ್ತು ಅವರ ಕಾಲಿಗೆ 3 ಕಿಲೋಗ್ರಾಂ ಕ್ಯಾಲಿಫರ್ನ ಹಾಕಿರ್ತಾರೆ. ಕ್ಯಾಲಿಫರ್ ಅಂದರೆ ಕೈ ಕಾಲುಗಳಿಗೆ ಜೋಡಿಸುವ ಕೃತಕ ಸಾಧನ. ಕೃತಕ ಸಾಧನ ಕ್ಯಾಲಿಫರ್ ಅಂತ ಈ ಕೈ ಕಾಲು ಮುರಿದಂತಕ್ಕಂಥವ್ರಿಗೆ ಅದನ್ನು ಹಾಕಿ ಮತ್ತೆ ಕೃತಕ ಕಾಲು ಅಂತ ನಾವು ಹೇಳ್ತೇವೆ ಅದು ಅಂತ ಕೃತಕ ಕ್ಯಾಲಿಫರ್ ಅಂದರೆ ಕೃತಕ ಕೈಕಾಲುಗಳಿಗೆ ಹಾಕಿರ್ತಕ್ಕಂಥ ಕೃತಕ ಸಾಧನವನ್ನು ಹಾಕಿರ್ತಾರೆ. ಅದು 3 ಕಿಲೋಗ್ರಾಂ ಅಂದರೆ 3 ಕೆಜಿ ಅದೆಷ್ಟಿರುತ್ತೆ, 3 ಕೆಜಿ ಇರುತ್ತೆ. ಅಂತಹ ಭಾರವಿರತಕ್ಕಂತಹ ಲೋಹದ ಕ್ಯಾಲಿಫರ್, ಲೋಹ ಅಂದರೆ ಒಂದು ಲೋಹದ ಕಾಲನ್ನು ಅವರಿಗೆ ಹಾಕಿರ್ತಾರೆ. ಅದನ್ನು ನೋಡ್ತಾರೆ ಈ ಪ್ರಯೋಗಾಲಯದ ವಿಜ್ಞಾನಿ. ಆ ಭಾರವಾದ ಕಾಲನ್ನು ಎತ್ತಿ ಇಟ್ಟು ನಡೆಯಲು ಅವರು ಬಲು ಕಷ್ಟಪಡುತ್ತಿದ್ದರು. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಎಂದು ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸಿದರು. ಆ 3 ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಫರ್ನ ಕಾಲಿಗೆ ಹಾಕ್ಕೊಂಡು ಅದನ್ನು ಎತ್ತಿಡಬೇಕಾದ್ರೆ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ರು ಆ ಮಕ್ಕಳು. ನೋಡಿ, 3 ಕೆಜಿ 1 ಕೆಜಿ ಆ ಒಂದು ಏನೋ ಒಂದು ವಸ್ತುವನ್ನು ಅನುಭವಿಸ್ಬೇಕಾದ್ರೆ, ಚಿಕ್ಕ ಮಕ್ಕಳು ಎತ್ತಬೇಕಾದ್ರೆ, ಮಕ್ಕಳು ಎತ್ತಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದೇ ರೀತಿ ತಮ್ಮ ಕಾಲಿಗೆ ಹಾಕಿರ್ತಕ್ಕಂತಹ ಆ 3 ಕಿಲೋಗ್ರಾಮದ ಲೋಹದ ಕಾಲನ್ನು ಎತ್ತಿ ಇಡೋಕ್ಕೆ ಬಹಳ ಕಷ್ಟವನ್ನು ಪಡ್ತಾ ಇದ್ರು, ಎತ್ತಿಡೋಕ್ಕೆ ಆಗ್ತಾರೆ. ಅದನ್ನು ನೋಡಿರ್ತಕ್ಕಂಥ ವೈದ್ಯರು ಆ ವಿಜ್ಞಾನಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಇವರ ಒಂದು ಕಷ್ಟವನ್ನು ಅಂದರೆ ಅವ್ರ ಕಾಲೆತ್ತಿಡೋಕ್ಕಾಗ್ತಾರಲ್ಲ, ಆ ಕಷ್ಟವನ್ನು ನೀವು ನಿವಾರಿಸಲು, ಹೋಗಿಸಲು, ತೊಡೆದು ಹಾಕಲು ನಿಮ್ಮಿಂದ ಸಾಧ್ಯವಿಲ್ಲವೇ ಅಂತ ಇಲ್ಲಿ ಕೇಳ್ತಾರೆ. ಆ ವೈದ್ಯರು ವಿಜ್ಞಾನಿಯನ್ನು ಪ್ರಶ್ನಿಸ್ತಾರೆ. ರೋಗಿಗಳ ವೇದನೆ, ವೈದ್ಯನ ಕಳಕಳಿ ವಿಜ್ಞಾನಿಯ ಮನ ಕಲಕಿತು. ಜನರ ನೆರವಿಗೆ ಭಾರತ ವಿಜ್ಞಾನ ತಂತ್ರಜ್ಞಾನಕ್ಕೆ ಏನು ಅರ್ಥವಿದೆ ಎನಿಸಿತು. ಆ ಕ್ಷಣದಿಂದಲೇ ಅದರ ಬಗ್ಗೆ ಚಿಂತಿಸುತ್ತಾ ಹಿಂದಿರುಗಿದರು. ಸತತ 3 ವಾರಗಳ ಕಾಲ ಇದಕ್ಕಾಗಿ ಶ್ರಮಿಸಿದರು, ಹೊಸ ಕ್ಯಾಲಿಫರ್ ತಯಾರಿಸಿದರು. ಇದು ಕೇವಲ 3 ಕಿಲೋಗ್ರಾಂ ತೂಕವಿತ್ತು. ತಯಾರಾದ ತಕ್ಷಣ ಲಘು ಬಗೆಯಿಂದ ನಿಜಾಮ್ ಆಸ್ಪತ್ರೆಗೆ ಒಯ್ದರು. ರೋಗಿಗಳ ವೇದನೆ ಕಷ್ಟ ತೊಂದರೆ ವೇದನೆಯಿಂದ
ಕಷ್ಟ ನೋವು ಆ ರೋಗಿಗಳ ನೋವು ಆ ವೇದನೆ ಕಷ್ಟ ಅಂತಲ್ಲ ಮೂರು ಕೆಜಿ ಅಂದರೆ 3000 ಗ್ರಾಂ ಮೂರು ಯಾಕೆ 4 ಗ್ರಾಂ ಅಂದರೆ ಈ ಮುಂದೆ ಬೇಕಾಗತ್ತೆ 3 ಕಿಲೋಗ್ರಾಂ ಅಂದರೆ 3000 ಗ್ರಾಂ 1 ಕಿಲೋಗ್ರಾಂ ಅಂದರೆ 1000 ಗ್ರಾಮು ಅಂಥದ್ದು 3000 ಕಿಲೋಗ್ರಾಂ ಇರ್ತಕ್ಕಂತಹ ಆ ಲೋಹದ ತಯಾರಿಸ್ತಕ್ಕಂಥ ಕ್ಯಾಲಿಫೋರ್ನಿಯ ಎತ್ತಿಡಕ್ಕೆ ಅದು ಕಷ್ಟ ಅನಿಸ್ತದಲ್ಲ ಆ ರೋಗಿಗಳ ಒಂದು ವೇದನೆ ವೈದ್ಯರ ಒಂದು ಕಳಕಳಿ ಒಂದು ಪ್ರಾರ್ಥನೆ ಆ ವಿಜ್ಞಾನಿಗಳ ಒಂದು ಮನವನ್ನು ಕಲಕಿತು ಅವರನ್ನು ಆ ಕಡೆ ಅವರನ್ನು ಆಕರ್ಷಿಸ್ತಾ ಇತ್ತು ಅವ್ರು ಹೇಳ್ತಾರೆ ಜನರ ನೆರವಿಗೆ ಬಾರದಿರತಕ್ಕಂತಹ ವಿಜ್ಞಾನ ತಂತ್ರಜ್ಞಾನ ಯಾವುದಕ್ಕೆ ಇದ್ರೇನು ಜನರ ನೆರವಿಗೆ ಬರದೇ ಇರತಕ್ಕಂತಹ ಜನರ ಕಷ್ಟಗಳಿಗೆ ಸಹಾಯ ಆಗದೇ ಇರತಕ್ಕಂಥ ವಿಜ್ಞಾನ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಇದ್ರೇನು ಅದಕ್ಕೆ ಇದ್ರೂ ಅದಕ್ಕೆ ಏನೋ ಅರ್ಥವಿದೆ ಅಂತ ಅವರಿಗೆ ಅನ್ನಿಸ್ತು ಆ ಕ್ಷಣದಲ್ಲಿ ಆ ಸಮಯದಲ್ಲಿ ಅವರು ಏನು ಮಾಡ್ತಾರೆ ಅದೇ ಚಿಂತೆಯಲ್ಲಿ ಚಿಂತಿಸುತ್ತಾ ತಮ್ಮ ಪ್ರಯೋಗಕ್ಕೆ ಬರ್ತಾರೆ ಸತತ 3 ವಾರಗಳ ಕಾಲ ಅಂದರೆ ಆಸ್ಪತ್ರೆಯಿಂದ ಮರಳಿದ ತಮ್ಮ ಪ್ರಯೋಗಕ್ಕೆ ನಡೆದ 3 ವಾರಗಳ ಕಾಲ ಇದಕ್ಕಾಗಿ ನಾನು ಏನಾದರೂ ಮಾಡಬೇಕು ಆ ಮಕ್ಕಳ ಆ ಒಂದು ಅಂಗವಿಕಲ ನ್ಯೂನತೆಯನ್ನು ಹೊಂದಿರ್ತಕ್ಕಂತಹ ಮಕ್ಕಳ ಕಷ್ಟವನ್ನು ಹೇಗಾದರೂ ನಿವಾರಿಸಬೇಕು ಅಂತ ಏನು ಮಾಡ್ತಾರೆ ಶ್ರಮ ವಹಿಸ್ತಾರೆ ಹೊಸದಾಗಿರ್ತಕ್ಕಂಥ ಒಂದು ಕ್ಯಾಲಿಫರನ್ನು ರೆಡಿ ಮಾಡ್ತಾರೆ ತಯಾರಿಸ್ತಾರೆ ಇದು ಕೇವಲ 300 ಗ್ರಾಂ ಇರುತ್ತೆ 1% ಅದರ ಮೊದಲಿಗೆ ಏನಿತ್ತಲ್ಲ 3000 ಗ್ರಾಂ ಇತ್ತಲ್ಲ ಅದರ 1% ಇರತಕ್ಕಂತಹ 10% ಇರತಕ್ಕಂತಹ ಶೇಕಡ 10ಕ್ಕೆ ತಂದಿಸ್ತಾರೆ ಅಷ್ಟು ಹಗುರವಾಗಿರ್ತಕ್ಕಂಥ ಕ್ಯಾಲಿಫರ್ ಅನ್ನು ತಯಾರು ಮಾಡ್ತಾರೆ ತಯಾರು ಮಾಡಿಕೊಂಡು ಬೇಗ ಬೇಗನೆ ಆಸ್ಪತ್ರೆಗೆ ಬಂದು ಅಲ್ಲಿ ಆಸ್ಪತ್ರೆಗೆ ತೆಗೆದು ಹೋಗ್ತಾರೆ ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಕಂಡುಬಡಿಸಿದರು ಅವನ ಹೆಜ್ಜೆ ಇಟ್ಟು ನೀಡಿದನು 3000 ಕಿಲೋಗ್ರಾಂ ಇರ್ತಕ್ಕಂಥ 3 ಕಿಲೋಗ್ರಾಂ ಇರ್ತಕ್ಕಂತಹ ಕ್ಯಾಲಿಫರ್ನ ಹಾಕೊಂಡು ಇರ್ತಕ್ಕಂತಹ ಒಬ್ಬ ಮಗುವಿಗೆ ಅಥವಾ 3000 ಗ್ರಾಂ ತೂಕ ಇರ್ತಕ್ಕಂತಹ ಲೋಹದ ಕ್ಯಾಲಿಫರ್ ಹಾಕೊಂಡಿರ್ತಕ್ಕಂತಹ ಒಬ್ಬ ಮಗುವಿಗೆ ಏನು ಮಾಡ್ತಾರೆ ಈ ವಿಜ್ಞಾನಿಗಳು ಹೊಸದಾಗಿ ತಯಾರಿಸಿರ್ತಕ್ಕಂತಹ 300 ಗ್ರಾಮಿನ ಲೋಹದ ಕ್ಯಾಲಿಫರನ್ನು ಅಳವಡಿಸ್ತಾರೆ ಹಾಕ್ತಾರೆ ಆ ಹುಡುಗ ಸಂತೋಷದಿಂದ ಏನು ಮಾಡುತ್ತೆ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾರೆ ಅವನ ಕಣ್ಣಲ್ಲಿದ್ದ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ವಿಜ್ಞಾನಿಯ ಆನಂದಕ್ಕೆ ಭಾರವೇ ಇರಲಿಲ್ಲ ಇಂತಹ ಮಾನವೀಯತೆ ಪಡೆದ ವಿಜ್ಞಾನಿ ಯಾರು ಗೊತ್ತೇ ಅವರೇ ನಮ್ಮ ಹೆಮ್ಮೆಯ ರಾಷ್ಟ್ರಪತಿ ಆಗಿದ್ದ APJ ಅಬ್ದುಲ್ ಕಲಾಂ ನೋಡಿ ಆ ಮಗು ಯಾವಾಗ ಆ 3000 ಗ್ರಾಂ ಇರ್ತಕ್ಕಂತಹ ಕ್ಯಾಲಿಫರ್ ತೆಗೆದ ನಂತರದಲ್ಲಿ 300 ಗ್ರಾಮಿನ ಕ್ಯಾಲಿಫರ್ ಅಳವಡಿಸಿದ ನಂತರದಲ್ಲಿ ಆ ಆನಂದದಿಂದ ಹೆಜ್ಜೆನೇ ಇಟ್ಟಲ್ಲ ಅಲ್ಲಿ ಮಗುವಿನಲ್ಲಿ ಮುಖದಲ್ಲಿ ಆನಂದವನ್ನು ಕಂಡಂತಹ ವೈದ್ಯರು ಮತ್ತು ಅವರ ವೈದ್ಯರ ಹೃದಯ ತುಂಬಿ ಬರುತ್ತೆ ಸಾರ್ಥಕ ಆಯಿತು ನನ್ನ ಒಂದು ವೃತ್ತಿಗೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅವ್ರಿಗೆ ಹಾಗೆ ವಿಜ್ಞಾನಿಯೂ ಸಹಿತ ಆನಂದಕ್ಕೆ ಭಾರವೇ ಇರಲಿಲ್ಲ ಎಷ್ಟು ಆನಂದ ಆಗುತ್ತೋ ಸಂತೋಷ ಬರುತ್ತೆ ಏನೋ ಒಂದು ಹೊಸ ಸ್ವರ್ಗವೇ ಸಿಕ್ತು ಆ ಮಕ್ಕಳ ಸಂತೋಷವನ್ನು ಕಮ್ಮಿಸಲು ಕಂಡಂಥ ಅವರಿಬ್ಬರಿಗೂ ಸಹಿತ ವೈದ್ಯರಿಗೂ ಮತ್ತು ವಿಜ್ಞಾನಿಗೆ ಬಹಳ ಆನಂದ ಆಗುತ್ತೆ ಆ ಆನಂದದ ಮೆರೆದ ವಿಜ್ಞಾನಿ ಯಾರು ಗೊತ್ತೇ ಅವರೇ ನಮ್ಮ ನಿಮ್ಮ ಎಲ್ಲ ಮೆಚ್ಚಿನ ರಾಷ್ಟ್ರಪತಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಕನಸಿನ ಸ್ಫೂರ್ತಿದಾಯಕ ಇರತಕ್ಕಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇನಾರು ಆ ವಿಜ್ಞಾನಿಯಾರು ಡಾಕ್ಟರ್ APJ ಅಬ್ದುಲ್ ಕಲಾಂ ನೋಡಿದ್ರ ಮಕ್ಕಳ ನೀವು ಯಾರಾದರೂ ಅವ್ರನ್ನ ಇಲ್ಲಲ್ವಾ ಇಲ್ಲಿ ಭಾವಚಿತ್ರ ತೋರಿಸ್ತಾನೆ ಅವರ ಭಾವಚಿತ್ರ ಮೂಲಕ ನೀವು ಅವ್ರನ್ನ ನೋಡ್ಬೋದು ಇವರೇ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕಂತಹ ಇವರು ಭಾರತದ ಒಂದು ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ಮಹಾನ್ ದೊಡ್ಡ ಕನಸು ಕಂಡಂತಹ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥವರು
ನಾನು ಇವರನ್ನು ಒಂದು ದರ್ಶನ ಮಾಡಿ ಇವರ ಒಂದು ನೋಡುವ ಅವಕಾಶ ನನಗೆ ಸಿದ್ಧಗಂಗಾ ಮಠದಲ್ಲಿ ನನಗೆ ದೊರೆತಕ್ಕಂಥದ್ದು. ಸಿದ್ಧಗಂಗಾ ಶ್ರೀಗಳಿರ್ತಕ್ಕಂಥ ಶ್ರೀ 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 ನಡೆದಾವಳ ದೇವರು ತ್ರಿದಾಸೋಹಿ ಎಂದು ಕರೆಯಲ್ಪಡ್ತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಇವರ 100ನೇ ಜನ್ಮದಿನಕ್ಕೆ ಇವರು ಮುಖ್ಯ ಅತಿಥಿಗಳಾಗಿ ಮಠಕ್ಕೆ ಆಗಮಿಸಿದರು. ಆವಾಗ ನಾನು ಆ ಮಠದಲ್ಲಿ ಬಿ ಎ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರನ್ನ ಹತ್ತಿರದಿಂದ ನೋಡ್ತಕ್ಕಂಥದ್ದು ಮತ್ತು ಇವರ ಜೊತೆಗೆ ಸಂದರ್ಶನದಲ್ಲಿ ಭಾಗವಹಿಸುವ ಒಂದು ಅವಕಾಶ ನನಗೆ ದೊರೆತಿರ್ತಕ್ಕಂಥದ್ದು ನನಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇವರೇ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು. ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾವು ಇವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.